ನಾಮಿನೇಷನ್ ಮೆರವಣಿಗೆಯಲ್ಲಿ ಭಾಗವಹಿಸಿದ್ದಾರೆ ಅವರೆಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳ್ತೀನಿ ಎಲ್ಲರೂ ಕೂಡ ಇಡೀ ರಾಜ್ಯದ ಜನ ನನ್ನ ಕ್ಷೇತ್ರದ ಜನ ಬಿಜೆಪಿ ಅನ್ನು ತೊರಗಿಸಬೇಕು ಕಾಂಗ್ರೆಸ್ ಅನ್ನು ತರಬೇಕು ಅನ್ನೋ ಕಾತರದಲ್ಲಿದ್ದಾರೆ ಈ ಐದನೇ ಬಾರಿಯ ತನ್ನ ಈ ಹೋರಾಟಕ್ಕೆ ಜಯ ಸಿಕ್ಕಿದೆ ಅಂತಕಂತ ಫಲಶೃತಿ ಸಿಕ್ಕಿದೆ ಅಂತಕಂತ ನನಗೆ ಆಸೆ ಇದೆ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರು ನಮ್ಮನ್ನು ಆಶೀರ್ವದಿಸಿ चिकमगलूर शासक सचिव सीटी रवि सह चुनावा समरांगण के धुमक नगर कामधेनु गणपति देवालय पूजे सल्लिसिद बळिक नामपत्र सल्लिसिदरु उत्तर कन्नड जिले कारवार अंकोला क्षेत्र बीजेपी अभ्यर्थिया सचिव आनंद स्नोटिकार नामपत्र सल्लिसिदरु मुन्नावरु नगर पिकले आस्पत्रे रस्ते बीजेपी चुनाव प्रचार कार्यालय उद्घाटिसिदरु नंतर नूरारु बेंबलिगरोंदिगे नगर प्रमुख रस्ते संचरिसि नगरसभे आवरण चुनावणाधिकारी कचेरिगे तेरळि तम्म नामपत्र सल्लिसिदरु ಬಿಜೆಪಿಯೊಂದಿಗೆ ಶ್ರೀರಾಮುಲು ನೇತೃತ್ವದ ಬಿಎಸ್ಆರ್ಸಿ ಪಕ್ಷದ ವಿಲೀನದ ಬಗ್ಗೆ ಯಾವುದೇ ಚರ್ಚೆ ಆಗಿಲ್ಲ ಎಂದು ರಾಜ್ಯಾಧ್ಯಕ್ಷ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ ಬೆಳಗಾವಿಯಲ್ಲಿ ಮಾತನಾಡಿದ ಅವರು ಸಿಎಂ ಜಗದೀಶ್ ಶೆಟ್ಟರ್ ಹಾಗೂ ಶ್ರೀರಾಮುಲು ಭೇಟಿ ವೈಯಕ್ತಿಕ ಅಂದಿದ್ದಾರೆ ಇಂದು ಏಳು ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆಯಾಗಲಿದೆ ಅಂತ ಜೋಶಿ ತಿಳಿಸಿದ್ದಾರೆ ಅವರು ಸರ್ಕಾರದ ಮಟ್ಟದಲ್ಲಿ ತಮ್ಮ ವೈಯಕ್ತಿಕ ಕೆಲಸಕ್ಕೆ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿದ್ರು ಯಾವುದೇ ಪ್ರಸ್ತಾವನೆಗಳು ಇಲ್ಲ ಹೊಂದಾಣಿಕೆಯ ಪ್ರಸ್ತಾವನೆಯೂ ಭಾರತೀಯ ಜನತಾ ಪಾರ್ಟಿಯ ಮುಂದೆ ಬಂದಿಲ್ಲ ವಿಲೀನದ ಪ್ರಸ್ತಾವನೆಯು ಭಾರತೀಯ ಜನತಾ ಪಾರ್ಟಿಯ ಮುಂದೆ ಬಂದಿಲ್ಲ ಕೊನೆಗಳಿಗೆ ಅವರಿಗೆ 1 2 4 ಅಭ್ಯರ್ಥಿಗಳು ಇದ್ದೇ ಇರ್ತದೆ ಇವತ್ತು ಒಂದು 7 8 ಅಭ್ಯರ್ಥಿಗಳನ್ನು ನಾವು ತೀರ್ಮಾನ ಮಾಡ್ತೀವಿ ಸಿಸಿಬಿ ಪೊಲೀಸರು ಕಾರ್ಯಾಚರಣೆ ನಡೆಸಿ 18 ಆರೋಪಿಗಳನ್ನು ಬಂಧಿಸಿದ್ದಾರೆ ಈ ಆರೋಪಿಗಳಿಂದ ಒಟ್ಟು 2 ಕೋಟಿ 25 ಲಕ್ಷ ಮೌಲ್ಯದ ಚಿನ್ನಾಭರಣವನ್ನು ವಶಪಡಿಸಿಕೊಂಡಿದ್ದಾರೆ ಇದು ಈ ಹೊತ್ತಿನ ಸಮಯ ಸಮಗ್ರ ಸಮಯ ಸದಾ ನಿಮ್ಮೊಂದಿಗೆ ಸೀನಿಯರ್ ಟೂ ಬಿಟ್ಟೆ ನಿನ್ನ ಜೊತೆ ನಾ ಯಾಕ್ ಬಿಟ್ಟೆ ಯಾಕ್ ಬಿಟ್ಟೆ ಯಾರ ಮಾಡ್ದೆ ನಾ ಜಗದಲ್ಲಿರೋ ಹುಚ್ಚರಲಿ ನಾನು ಒಬ್ಬ ಆತಂಕ ಸಹಜ ನಿಜ ನಾನೊಬ್ಬ ಮನುಜ ತಪ್ಪೇನು ಒಪ್ಪೇನು ಮಾತಾಡಕ್ಕಿಲ್ವ ಯಾಕ್ ಬೋಲ್ ಬೋಲ್ ನೀನ್ ಮಾತಾಡಕ್ಕಿಲ್ವಾ ಎಲ್ಲ ಓಕೆ ಮಾತಾಡೋದಿಲ್ಲ ಯಾಕೆ ಐ ಡೋಂಟ್ ಲೈಕ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಬೆಂಗಳೂರಲ್ಲಿ ಮನೆ ಕಟ್ಟಿಸಬೇಕು ಅಂತ ಪ್ರತಿಯೊಬ್ಬರಿಗೂ ಆಸೆ ಇರುತ್ತೆ ಯುಟಿಸಿ ಯೊಂದಿಗೆ ಕೈ ಜೋಡಿಸಿ ನಿಮ್ಮ ಕನಸನ್ನು ನನಸಾಗಿಸಿ ಇನ್ ಆಲ್ ಸ್ಟೇಜಸ್ ಆಫ್ ಲೈಫ್ ತವನಂ ಜ್ಯುವೆಲರ್ಸ್ ಬ್ಯಾಂಗ್ಲೂರ್ ಫಾರ್ ಫ್ರೀ ವಿಸಿಟ್ ಕಾಲ್ 08049111333 ಆರ್ ವಿಸಿಟ್
sancity.biz. ಅಂದದ ರೇಷ್ಮೆಯ ಸೊಬಗು ಕಾವ್ಯವಾಗಿ ಬರುತ್ತಿದೆ ರೇಷ್ಮೆಯ ಪರಂಪರೆ RMKV. ಜೈಪುರ್ ಜೆಮ್ಸ್ ಅಂಡ್ ಜುವೆಲ್ಸ್, ಜಯನಗರ್ ಬೆಂಗಳೂರು ಹಾಗೂ ಟಿ ನಗರ್ ಚೆನ್ನೈ. ಪಕ್ಷಗಳ ತಂತ್ರ ಪ್ರತಿತಂತ್ರ. ಪ್ರತಿದಿನ ಪ್ರತಿ ಕ್ಷಣ ಗದ್ದುಗೆಯ ಗುದ್ದಾಟ. ಕದನ ಕಣದಲ್ಲಿ ಕಿಂಗ್ ಯಾರು? ಮಾಸ್ಟರ್ ಮೈಂಡ್ ವೀಕ್ಷಿಸಿ ಇಂದು ಸಂಜೆ 7:30. ಯಾವತ್ತೂ ನೇರ ಅಲ್ಲ, ಆದ್ರೂ ರಾಷ್ಟ್ರ ನೇತಾರ. ದಿಲ್ಲಿ ಸಂಪರ್ಕದ ದಾಳ ಉರುಳಿಸೋ ಕಮಲ ಚತುರ. ನೇತಾರ ಪ್ಲಸ್ ಮೈನಸ್ ವೀಕ್ಷಿಸಿ ಇಂದು ರಾತ್ರಿ 10:00. ನಮಸ್ಕಾರ. ಭವಿಷ್ಯ ನೀವು ಮತ್ತು ನಾನು ವಿತ್ ಆರ್ಯವರ್ಧನ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚನ್ನವೀರ್ ಸಗರ್ನಾಳ್. ಇಂದು 15 ತಾರೀಖು. ಈ ದಿನದಂದು ಜನಿಸಿದವರ ಭವಿಷ್ಯ ಹೇಗಿದೆ? ಹೆಸರಿನಲ್ಲಿ ಪಿ ಇದ್ದಲ್ಲಿ ಅದೃಷ್ಟ ಪ್ರಾಪ್ತಿಯಾಗುತ್ತಾ? ಕಂಪನಿಗಳ ಹೆಸರಿನಲ್ಲಿ ಪಿ ಅಕ್ಷರವಿದ್ದರೆ ಅಂಥ ಕಂಪನಿಗಳಿಗೆ ಯಶಸ್ಸು ದಕ್ಕುತ್ತಾ? ಈ ಎಲ್ಲದರ ಬಗ್ಗೆ ತಿಳಿಸಿಕೊಡೋಕೆ ಎಂದಿನಂತೆ ನಮ್ಮೊಂದಿಗೆ ಇದ್ದಾರೆ ಇವತ್ತು ಕೂಡ ಆರ್ಯವರ್ಧನ್ ಅವರು. ಆರ್ಯವರ್ಧನ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಇವತ್ತು 15 ತಾರೀಕು ಏಪ್ರಿಲ್ 2013. ಈ ದಿನದ ವಿಶೇಷತೆಯನ್ನು, ಇವತ್ತು ಕೂಡ ಭಯಕ್ಕೊಳಗಾಗುವಂತಹ ಸಾಧ್ಯತೆ ಇದೆಯಾ? ಹೇಗೆ ಇವತ್ತು ಡೇಟ್? 15. ಆದರೆ ಇವತ್ತಿನ ಡೇಟ್ ಅಲ್ಲಿ 5 ಅನ್ನೋದು ನಂಬರ್ ಕೊನೆಗೊಳ್ಳುತ್ತೆ. ಆದರೂ ಒಂದೇನೆ, ಯಾಕಂದ್ರೆ ವರ್ಷ ಸುಮಾರು ಜನಕ್ಕೆ MLAಗಳಿಗೆ ತೊಂದರೆ ಆಗಿರ್ಬೋದು. ನನಗೆ ಸಿಗುತ್ತೆ ಸೀಟ್ ಅಂತ ಹೇಳಿ ಯಾರ್ಯಾರಿಗೋ ಸಿಕ್ಕಿರ್ಬೋದು. ಅಲ್ಲ, MLA ಬಿಟ್ಬಿಡೋಣ, ಈಗ ಆಮೇಲೆ ಬರೋಣ. ಈಗ ಸಾಮಾನ್ಯ ಜನರಿಗೆ ಹೇಳೋದಾದ್ರೆ ಈ ಒಂದು ದಿನಾಂಕ ಇವತ್ತು ಶುಭದಾಯಕನ ಅಥವಾ ಅಶುಭದಾಯಕನ? ಇದು ಇವತ್ತು ಗುರುಬಲ ಇಲ್ಲ. ಇವತ್ತು ಯಾರು ಕೆಲಸ ಮಾಡಿದ್ರು ಅವ್ರಿಗೆ ಯಾರಿಗೂ ಗುರುಬಲ ಇಲ್ಲ. ಯಾಕೆ ಗುರುಬಲ ಇಲ್ಲ ಅನ್ನೋದನ್ನ ಹೇಳ್ತೀನಿ. ಆದ್ರೆ ಇವತ್ತಿನ ಡೇಟ್ ತುಂಬಾ ಒಳ್ಳೆ ಡೇಟು. ನಾನು ಬಹಳ ಇಷ್ಟ ಬಿಡೋಂತ ಡೇಟು ಈ ಡೇಟು. ನನಗೇನೋ ಇಷ್ಟ, ನನಗೆ ಚೆನ್ನಾಗಿದೆ ಅಂದ್ರೆ ಜಗತ್ತಲ್ಲಿ ಈ ಡೇಟಲ್ಲಿ ಹುಡ್ತಾರಲ್ಲ ತುಂಬಾ ದೊಡ್ಡ ವ್ಯಕ್ತಿ ಆಗಿದ್ದಾರೆ. ಈ ಡೇಟಲ್ಲಿ ಹುಟ್ಟಂತ ಅಬ್ದುಲ್ ಕಲಾಂ ಆಗಿರ್ಬೋದು, ವಿಶ್ವೇಶ್ವರ ಆಗಿರ್ಬೋದು, ಅಣ್ಣಾಜರ್ ಆಗಿರ್ಬೋದು, ಸಚಿನ್ ತನ್ಕರ್ ಇಂಟರ್ನ್ಯಾಷನಲ್ ಮ್ಯಾಚ್ ಡಬ್ಬಿ ಆಗಿದ್ದಾಗಿರ್ಬೋದು 15ನೇ ತಾರೀಕು. ಈ ಡೇಟು ತುಂಬಾ ಒಳ್ಳೆ ಡೇಟು. ಆದ್ರೆ ಈ ಡೇಟ್ ಯಾರಿಗೆ ಆಗಿ ಬರುತ್ತೆ ಅನ್ನೋದನ್ನ ಡೇಟ್, ಯಾಕೆಂದ್ರೆ ಎಲ್ಲಾ ನಂಬರು ಶತ್ರುಗಳಿದಾವೆ, ಎಲ್ಲಾ ನಕ್ಷತ್ರಗಳು ಶತ್ರುಗಳಾಗಿದ್ದಾವೆ. ಅಂದ್ರೆ ಎಲ್ಲಾ ಡೇಟು ಒಳ್ಳೆವಲ್ಲ, ಎಲ್ಲಾ ಡೇಟು ಕೆಟ್ಟವಲ್ಲ. ಯಾಕೆ ಈ ಮಾತನ್ನು ಹೇಳ್ತಿದ್ರೆ ನೋಡಿ, ಇದು ಇವತ್ತಿನ ದಿವಸ ಯಾರ್ಯಾರು MLAಗಳು ಅಂತ ಒಂದು ಪಾಯಿಂಟ್ ಕೊಡ್ತೀನಿ. ಫಸ್ಟ್ ಪಾಯಿಂಟು, ಯಾರು 3ನೇ ತಾರೀಕು 12ನೇ ತಾರೀಕು 21ನೇ ತಾರೀಕು ಹುಟ್ಟರಂತ MLAಗಳು ಯಾರಿದ್ದಾರೆ, ಅವ್ರೇನಾದ್ರು ಇವತ್ತು MLAಗೆ ನಾಮಿನೇಷನ್ ಮಾಡಿ ನಿಂತಿದ್ರೆ ಇವರಿಗೆ ಸೋಲ್ ಕಟ್ಟಿಟ್ಟಿದ್ದ ಬುಟ್ಟಿ. ಇನ್ನೊಂದ್ಸಲ ಹೇಳಿ ಸರ್. 3, 12, 21, 30ನೇ ತಾರೀಕು ಯಾರು ಹುಟ್ಟಿದರೆ ಇಂಥ ವ್ಯಕ್ತಿ ಇವತ್ತೇನಾರು ನಾಮಿನೇಷನ್ ಮಾಡಿ MLAಗೆ ನಿಂತಿದ್ರೆ ಅದು ಇವತ್ತು ಅವ್ರ ಸೋಲ್ ಕಟ್ಟಿಟ್ಟಿದ್ ಬುಟ್ಟಿ. ಹೇಗೆ ಹೇಳ್ತೀರಿ ಇದಕ್ಕೆ ಆಧಾರ ಏನು? ಇದಕ್ಕೆ ಆಧಾರನ ಸಮುದ್ರದಷ್ಟು ಎಬ್ಬರಿಸಬಹುದು ಅಲೆಗಳನ್ನ, ಹಂಗಿದೆ ಈ ನಂಬರ್ ಅಲ್ಲಿ ಹೇಳಕ್ಕೆ. ಎಲ್ಲಾರದು ಹೇಳಿದ VIP ಇಂದ ಹೇಳಬೇಕು. ಇನ್ನ ನಮ್ದು ನಿಮ್ದು ಹೇಳಿದ್ರೆ ಯಾರಿಗೆ ಗೊತ್ತಾಗುತ್ತೆ? ನಮ್ದಾರು ಒಂಚೂರು ಹೇಳಿದ್ರೆ ಗೊತ್ತಾಗುತ್ತೆ. VIPಗಳನ್ನೇ ತುಂಬಾ ಹೇಳ್ಬೋದು. ಈಗ ನಿಮ್ ಪ್ರಕಾರ 3, 12, 21, 30 ಈ ದಿನಾಂಕದಂದು ಯಾರು ಹುಟ್ಟಿದ್ದಾರೆ ಅಂತ ರಾಜಕಾರಣಿಗಳು ಇವತ್ತೇ ನಾಮಿನೇಷನ್ ಮಾಡಿದ್ದಾರೆ ಅಂತವ್ರಿಗೆ ಸೋಲು ಕಟ್ಟಿಟ್ಟ ಬುತ್ತಿ, ಅವ್ರು ಗೆಲ್ಲಲ್ಲ ಅಂತ ಹೇಳಿದ್ರಿ. ಹೌದೌದು. ಆದ್ರೆ ಇದು ಯಾಕೆ, ಏನ್ ಕಾರಣ ಇರ್ಬೋದು?
ನೋಡಿ, ಆರಕ್ಕೂ ಮೂರಕ್ಕೂ ಆಗಲ್ಲ ಯಾವಾಗಲೂ. ಆರು ಅಂದ್ರೆ ಶುಕ್ರ ಗ್ರಹ, ಮೂರು ಅಂದ್ರೆ ಗುರುಗ್ರಹ, ಇವೆರಡಕ್ಕೂ ಒಂದು ರಿಲೇಶನ್ಶಿಪ್ ಇಲ್ಲ. ಇದ್ರಲ್ಲಿ ಉದಾಹರಣೆ ತುಂಬಾ ಇದಾವೆ. ಇವತ್ತವರೆಗೂ ನೋಡಿ, ಬಟ್ ಸುಮಾರು ಜನ ಇವತ್ತು ನಾಮಿನೇಷನ್ ಫೈಲ್ ಮಾಡಿದ್ದಾರೆ. ಇವತ್ತೇ ಮುಹೂರ್ತ ಚೆನ್ನಾಗಿದೆ ಅಂದ್ಬಿಟ್ಟು ಎಲ್ಲರೂ ನಾಮಿನೇಷನ್ ಮಾಡಿದ್ದಾರೆ. ಎಲ್ಲರಿಗೂ ಎಲ್ಲರಿಗೂ ಆಗಲ್ಲ. ಇದು ಒಂದು ಪಾಯಿಂಟ್ ಹೇಳ್ತೀನಿ ಕೇಳಿ. ಯಾರ್ಯಾರು ಚೆನ್ನಾಗಿದೆ ಅಂತ ಹೇಳ್ತೀನಿ ನೋಡಿ. ಆರು, ಹದಿನೈದು, ಇಪ್ಪತ್ನಾಲ್ಕನೇ ತಾರೀಕು ಕೊಟ್ಟಿರೋದು ತುಂಬಾ ಚೆನ್ನಾಗಿದೆ. ಅದರಲ್ಲಿ ಅನಿತಾ ಕುಮಾರ್ ಸಮ 24ನೇ ತಾರೀಕು ಕೊಟ್ಟಿರೋದು, ಆದ್ರೆ ಅವ್ರಿಗೆ ಪರವಾಗಿಲ್ಲ. ಆದ್ರೆ ಕುಮಾರ್ ಸ್ವಾಮಿಯವರು 16ನೇ ತಾರೀಕು ಕೊಟ್ಟಿರೋದು, 16ನೇ ತಾರೀಕು ಕೊಟ್ಟವ್ರಿಗೆ ಆರು ಮತ್ತೆ 6ನೇ ತಾರೀಕು ಕೊಟ್ಟವ್ರಿಗೆ 7, 16, 25ನೇ ತಾರೀಕು ಕೊಟ್ಟವ್ರಿಗೆ ಚೆನ್ನಾಗಿರುತ್ತೆ. ಆಮೇಲೆ 4ನೇ ತಾರೀಕು ಕೊಡ್ತಾರೆ ತುಂಬಾ ಚೆನ್ನಾಗಿರುತ್ತೆ. 4ನೇ ತಾರೀಕು ಯಾರು ಹುಟ್ಟಿದ್ರು, ಇದ್ರಲ್ಲಿ ಮೇನ್ 12ನೇ ತಾರೀಕು. 12ನೇ ತಾರೀಕು ಒಬ್ರು ಡೇಟ್ ಆಫ್ ಬರ್ತ್ ಗೊತ್ತು ಗೊತ್ತಿಲ್ಲ ಅನ್ನೋರು ಒಬ್ರು ಇದಾರೆ, ಕಾಂಗ್ರೆಸ್ ಅಲ್ಲೇ ಇದಾರೆ ಅವ್ರು ಯಾರು ಅಂತ ನಂಗೆ ಗೊತ್ತು. ಆದ್ರೆ ಯಾಕೆ ಬೇಕು ಸರ್ ಇನ್ನು ಅವ್ರು ಪಾಪ ಗೆದ್ದು ಮುಂದೆ ಬರಲಿ, ಗೆಲ್ಲಕ್ಕಿಂತ ಮುಂಚೆ ಯಾಕೆ ಕೇಳ್ಬೇಕು? ಸರಿ ಸರಿ. ಆಮೇಲೆ ಇನ್ನೊಂದು ಹೊಸ ಪಕ್ಷ ಕಟ್ಟಂತ ವ್ಯಕ್ತಿ, ಹೊಸ ಪಕ್ಷ ಕೆಜೆಪಿ. ನಾನು ಅದನ್ನ ಹೇಳಕ್ ಇಷ್ಟ ಬಿಡಲ್ಲ, ಹೇಳ್ತೇವೆ. ಇಲ್ಲ ಇಲ್ಲ, ಅವ್ರು 8ನೇ ತಾರೀಕು ಕೊಟ್ಟಿರೋದು ಶ್ರೀರಾಮುಲು 8ನೇ ತಾರೀಕು. ಆಯ್ತು ಬನ್ನಿ, ನೀವು ಬಿಎಸ್ವೈ ವಿಚಾರಕ್ಕೆ ಬನ್ನಿ. ನೀವು ಅವ್ರು 27ನೇ ತಾರೀಕು ಕೊಟ್ಟಿರೋದು. ಅವರ ಜೀವನದಲ್ಲಿ ಮರೆದಿರೋದು ಅಂತಂದ್ರೆ 15ನೇ ತಾರೀಕು ಒಂದು ಘಟನೆ ನಡೆದಿತ್ತು, ನಾನು ಅದನ್ನ ಹೇಳಕ್ ಇಷ್ಟ ಬಿಡಲ್ಲ. ಅವ್ರು 15ನೇ ತಾರೀಕು ಅವ್ರ ಲೈಫಲ್ಲಿ ಮರಿಬಾರ್ದು, ನಿಮ್ಗೂ ಗೊತ್ತಿಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ. ರಾಜಕೀಯ ಜೀವನ, ವೈಯಕ್ತಿಕ ಜೀವನ? ರಾಜಕೀಯ ಜೀವನ ರಾಜಕೀಯ ಜೀವನದಲ್ಲೇ ಒಂದು ರಾಜಕೀಯ ಜನಗಳೇ ಅವ್ರಿಗೆ ತೊಂದರೆ ಮಾಡಿ ಅವರು ಮರೆದಿರೋಂತ ಒಂದು ದಿನ ಇದು ಒಂದು ದಿನ ಆಗಿತ್ತೆ. ಅವ್ರು ಜೈಲು ಜೈಲು ಸೇರಿದ್ರು ಬಿಡಿ, ನಾನು ಹೇಳಕ್ ಇಷ್ಟ ಬಿಡಲ್ಲ, ಅದನ್ನ ನಾನು ಹೇಳಕ್ ಇಷ್ಟ ಬಿಡಲ್ಲ. ಆದ್ರೆ ಇವತ್ತಿನ ಡೇಟ್ ಅವ್ರು ಮರೆ ಏನಕ್ಕೆ ಹಿಂಗಾಗುತ್ತೆ ಅಂದ್ರೆ ಅದೊಂದು ಡೇಟ್ಗೂ ಡೇಟ್ಗೂ ಆಪೋಸಿಟ್ ನಂಬರ್ ಇದ್ದಾಗ ಎಲ್ಲವೂ ನಡೀತವೆ. ಎಲ್ಲವರು ಎಲ್ಲಾ ನಂಬರ್ ಇಂದಲೇ ನಡೆಯೋದು, ಎಲ್ಲವೂ ಗ್ರಹದಿಂದಲೇ ನಡೆಯೋದು. ಇಲ್ಲಿ ಯಾರು ದೊಡ್ಡ ವ್ಯಕ್ತಿ ಅಲ್ಲ, ಯಾವುದೇ ಒಂದು ಜ್ಯೋತಿಷ್ಯರು ಆಗಿರ್ಬೋದು ಇಲ್ಲ ರಾಜಕಾರಣಿ ಆಗಿರ್ಬೋದು, ಯಾವ ಐಎಎಸ್ ಆಫೀಸರ್ ನಾನು ಉನ್ನತ ವ್ಯಕ್ತಿ ಆಗಿದ್ದೀನಿ, ನಾನು ಓದ್ದೆ, ನಮ್ಮ ಅಪ್ಪ ಓದಿಸಿರು, ನಾನು ಉನ್ನತ, ಅದೆಲ್ಲ ಸುಮ್ಮನೆ ಹೇಳಕ್ ಚಂದ. ಆದ್ರೆ ಎಲ್ಲವೂ ಮಾಡ್ಸಂತದ್ದು ಏನಕ್ಕಂದ್ರೆ ಒಬ್ಬ ಗೊತ್ತಿಲ್ಲದನು ಕೂಡ ಇವತ್ತು ಶ್ರೀಮಂತರ ಆಯ್ತಾನೆ, ಅವ್ನಿಗೆ ಏನು ಗೊತ್ತಿಲ್ಲ ಆದ್ರೂ ಅವ್ನು ದೊಡ್ಡ ಶ್ರೀಮಂತರ ಆಗ್ಬಿಡ್ತಾನೆ. ಎಲ್ಲ ಓದಿರ್ತಾನೆ, ಅವ್ನು ಸಂಸಾರ ಮಾಡಕ್ಕೆ ಬರ್ತಾರಲ್ಲ, ಸರಿ ಒಂದ್ ಕೆಜಿ ಟಮಾಟೋ ತರಕ್ ಬರಕ್ಲ ಅವ್ನ ಕೈಲಿ. ದೊಡ್ಡ ದೊಡ್ಡ ವ್ಯಕ್ತಿಗಳು ನೀವು ಒಂದ್ ಕೆಜಿ ಟಮಾಟೋ ರೇಟ್ ಗೊತ್ತಿರಲ್ಲ, ಅವ್ರು ಆಪಲ್ ರೇಟ್ ಅಂತ ಏನು 200 ರೂಪಾಯಿನ ಟಮಾಟೋ ಅನ್ಬೇಕಾಗತ್ತೆ. ಏನಕ್ಕಂದ್ರೆ ಎಲ್ಲ ಗೊತ್ತು ಅನ್ನೋರ್ಗೂ ಏನು ಗೊತ್ತಿಲ್ದಂಗ ಇರ್ತಾರೆ. ನಂಗೆ ಎಲ್ಲ ಗೊತ್ತು ಅನ್ನೋರು ಕೂಡ ದಡ್ಡರಾಗ್ತಾರೆ. ಅಂದ್ರೆ ಇದೆಲ್ಲವೂ ಕೂಡ ಗ್ರಹದಿಂದಲೇ ನಡೆಯೋದು. ಒಂದು ಜಾತಕದಲ್ಲಿ ನಾನು ಬಹಳ ಅಬ್ಸರ್ವ್ ಮಾಡ್ತಿದ್ದೀನಿ, ನಮ್ಮನ್ನ ಯಾವ ಮಟ್ಟಕ್ಕೆ ತಂದ್ಕೊಡುತ್ತೆ ಅನ್ನೋದು ಎಲ್ಲ ಗ್ರಹಗಳಿಂದಲೇ ನಡೆಯೋದು. ಆಮೇಲೆ ಇವತ್ತು ನಿಂತಿರೋರಿಗೆ ಯಾರಿಗೂ ಗುರುಬಲ ಇಲ್ಲ. ಯಾಕೆ ಗುರುಬಲ ಇಲ್ಲ ಅಂದ್ರೆ ವೃಷಭ ರಾಶಿಲೇ ಚಂದ್ರ ಇದ್ದಾನೆ ಇವಾಗ. ವೃಷಭ ರಾಶಿ ಮೃಗಶಿರ ನಕ್ಷತ್ರ ಇವಾಗ ಮಧ್ಯಾಹ್ನ ಮೇಲೆ ಆಗುತ್ತೆ. ರೋಹಿಣಿ ನಕ್ಷತ್ರ ಮತ್ತೆ ಮೃಗಶಿರ ನಕ್ಷತ್ರ ಎರಡೂ ಕೂಡ ಅದೇ ರಾಶಿಲಿ ಬರೋದ್ರಿಂದ ಮತ್ತೆ ಅದು ಮಿಥುನ ರಾಶಿಗೂ ಬರುತ್ತೆ. 3ನೇ ಪದ 4ನೇ ಪದ ಮೃಗಶಿರ ನಕ್ಷತ್ರ. ಮೃಗಶಿರ ನಕ್ಷತ್ರದಲ್ಲಿ ಯಾರು ರಾಜಕಾರಣಿ ಇದ್ದಾರೆ, ರೋಹಿಣಿ ನಕ್ಷತ್ರ ವೃಷಭ ರಾಶಿಲಿ ಯಾರು ರಾಜಕಾರಣಿ ಇದ್ದಾರೆ. ಇದು ಗುರು ಕಟಕ ರಾಶಿಗೆ ಬರೋವರೆಗೂ ಕೂಡ, ಪುನರ್ವಸು ನಕ್ಷತ್ರ 4ನೇ ಪದ ಬರೋವರೆಗೂ ಕೂಡ ಎಮ್ಮೆಲೆಗಳು ಯಾರೇ ನಿಂತರು ಕೂಡ ಯಾರಿಗೂ ನಿಂತಾದ್ರೆ ಅವತ್ತಿ ಗುರುಬಲ ಇರಲ್ಲ. ಇವತ್ತು ದಿನ ಚೆನ್ನಾಗಿದೆ ಅಂತಾರೆ, ಇದು ಗಜಕೇಶ್ವರಿ ಯೋಗ ತುಂಬಾ ಚೆನ್ನಾಗಿದೆ, ಎಲ್ಲ ಗ್ರಹಗಳು ಇಂತವೆ ಅಂತಾರೆ. ಅದು ಜಾತಕಕ್ಕೆ ಮಾತ್ರ, ಹುಟ್ಟ ಮಕ್ಕಳಿಗೆ ಮಾತ್ರ. ಮೂರ್ತದಿಂದ ರಾಜಯೋಗ ಬರುತ್ತೆ, ಮೂರ್ತದಿಂದ ನಾನು ಗೆದ್ದು ಬಿಡ್ತೀನಿ ಅನ್ನೋದೆಲ್ಲ ತಪ್ಪು. ಇವತ್ತು ನಿಂತಿರೋರು ಎಲ್ಲರೂ ಗೆಲ್ಲಕ್ಕಾಗಲ್ಲ. ಇವತ್ತು ಯಾರ್ಯಾರು ನಿಂತವ್ರೆ ಅಲ್ಲ ಸರ್, ಇವತ್ತೇನು ನಾಮಿನೇಷನ್ ಫೈಲ್ ಮಾಡಿದರೆ ಅವರೆಲ್ಲ ತಮ್ಮ ಜನ್ಮ ದಿನಾಂಕ ಮತ್ತು ನಿಮ್ಮಂತ ಪಂಡಿತರನ್ನ ಕೇಳ್ಬಿಟ್ಟು ಇವತ್ತು ನಾಮಿನೇಷನ್ ಫೈಲ್ ಮಾಡಿರ್ತಾರೆ ಅಂದ್ಕೊಂಡು. ನೀವೊಂದು ಒಳ್ಳೆ ಪಾಯಿಂಟ್ ಕೇಳಿದ್ರೆ ಸರ್, ಇವತ್ತವರೆಗೂ ಎಲ್ಲ ಕೇಳ್ಬಿಟ್ಟೆ ಮಾಡ್ಯಾರೆ. ನಾನು ಕೆಜೆಪಿ 100 ಸೀಟೇ ಬರುತ್ತೆ ಅಂತ ಹೇಳಿದ್ದೆ. ಇದೇ ಟೈಮಲ್ಲಿ 2011ರಲ್ಲಿ ಬರ್ತಿದ್ದೆ ಇವಾಗ ಪಕ್ಷ ಒಡೆದೋಗುತ್ತೆ ಅಂತ. ಸದಾನಂದ ಗೌಡರು ಮನೆಗೆ ಹೋಗಿದ್ದೆ, ನಾನು ಮೊನ್ನೆ ಮನೆಗೆ ಹೋಗಿದ್ದೆ ಅವ್ರ ಮನೆಗೆ. ನಾನು ಹೇಳಿದ್ದೆ, ಅವ್ರಿಗೆ ಹೇಳಿದೆ, ಸರ್ 6 ತಿಂಗಳು ಮುಂಚೆ ನಿಮ್ದು ಅನೌನ್ಸ್ಮೆಂಟ್ ಮಾಡಿದೆ ಇಂಥ ಡೇಟಲ್ಲಿ ನೀವು ಇಳಿತೀರಾ ಅಂತ. ನನ್ನ ಹತ್ರ ಸಿಡಿ ಇದೆ ಅಂತ ಹೇಳಿದ್ದೆ, ಇಂಥ ಸಿಡಿ ಇದೆ ಅಂತ ಹೇಳಿದ್ದೆ. ಆಮೇಲೆ ರಾಜಕಾರಣಿ ಹಿಂಗೆ ಒಡೆದೋಗುತ್ತೆ ಅಂತ ಹೇಳಿದ್ದೆ. ನಮ್ಮ ಸ್ಟೈಲು, ನಾನು ಕಲ್ತಿರೋ ಒಂದು ಸಬ್ಜೆಕ್ಟ್ ನಮ್ದು. ಯಾಕಂದ್ರೆ ನಾನು ಒಬ್ಬನೇ ಇವತ್ತಿನ ಇದರಲ್ಲಿ ಒಂದು ನಂಬರ್ ಹಿಂಗೆ ಮಾಡ್ತೈತೆ, ಒಂದು ಮೊಬೈಲ್ ನಂಬರು, ಗಾಡಿ ನಂಬರು, ಅಕೌಂಟ್ ನಂಬರು, ನಕ್ಷತ್ರ, ಡೇಟು ಎಲ್ಲ ಹೇಳ್ತಿರೋದು ನಮ್ಮ ಪ್ರಯತ್ನದಿಂದ. ಎಲ್ಲರೂ ಅಲ್ಲ ಸರ್, ಇವತ್ತು ಎಲ್ಲರೂ ಒಂದೇ ಜಾಗದಲ್ಲಿ ಕೆಲಸ ಮಾಡ್ತಾರೆ, ಆದರೆ ಒಂದೇ ಪೇಮೆಂಟ್ ತನಕಾಗಲ್ಲ. ಹೌದು, ಒಂದೇ ಪೇಮೆಂಟ್ ತನಕಾಗಲ್ಲ. ಏನಕ್ಕೆ ಅಂತ ಹೇಳ್ತೀನಿ, ಒಂದು ಜ್ಯೋತಿಷ್ಯದಲ್ಲಿ ಹೇಳಬೇಕು ಅಂದ್ರೆ ಯಾರಿಗೂ ನಾನು ಹೇಳ್ತೀನಿಲ್ಲ ಬಂದಿದ ತಕ್ಷಣ ನಾನು ಹೆಂಗಿರ್ತೀನಿ ಮುಂದೆ ಆಗಿರ್ತೀನಿ ಅದೆಲ್ಲ ಅಲ್ಲ. ಹೇಗೆ ಫಾಲೋ ಮಾಡ್ಬೇಕು ಜ್ಯೋತಿಷ್ಯ ಅಂದ್ರೇನು, ಇದು ನೀವು ಒಂದು 27 ನಕ್ಷತ್ರ ಅಂದ್ರೇನು, 31 ಡೇಟ್ ಅಂದ್ರೇನು, 12 ರಾಶಿ ಅಂದ್ರೇನು, 12 ತಿಂಗಳು ಅಂದ್ರೇನು, ಇದನ್ನ ನಾವು ಹೆಂಗ್ ಅಳವಡಿಸ್ಕೋಬೇಕು ನೋಡಿ. ನಾನು ಹೇಳ್ತಾ ಇದ್ದೀನಲ್ಲ 8ನೇ ತಿಂಗಳಲ್ಲಿ ಯಾರು ಹುಟ್ಟಿದ್ದಾರೆ. ನೀವು ಕರೆಕ್ಟ್ ಆಗಿ ಇದನ್ನೆಲ್ಲ ಫಾಲೋ ಮಾಡಿದ್ರೆ ಅವ್ರ ಭವಿಷ್ಯ ಬದಲಾಗೋ ಸಾಧ್ಯತೆ ಇರುತ್ತಾ? 100ಕ್ಕೆ 100 ಆಗ ಸರ್, 100ಕ್ಕೆ 100 ಆಗೋದಲ್ಲ. ನಾನು ಯಾರಿಗೆ, ನಾನು ಇವತ್ತು ನೇರವಾಗಿ ಮಾತಾಡ್ತಿದ್ದೀನಿ, ಯಾರಿಗೆ ಒಂದು ಫೈಲ್ ಬರೆದು ಫಿಲ್ಅಪ್ ಮಾಡಿ ಕೊಡ್ತೀನಿ ಮೊಬೈಲ್ ನಂಬರ್ ಇಂದ, ಅಕೌಂಟ್ ನಂಬರ್ ಇಂದ, ಗಾಡಿ ನಂಬರ್ ಇಂದ, ಹಾಕೋ ಕಾಸ್ಟ್ಯೂಮ್ ಇಂದ,
ಮತ್ತೆ ನಕ್ಷತ್ರದಿಂದ ರಾಶಿಯಿಂದ ಎಲ್ಲನೂ ಒಂದು ಬರೆದು ಕೊಟ್ಟು ಅವ್ರ ಕೈಗೆ ನಾನು ಕೊಡ್ಬೇಕಾದ್ರೆ ಇನ್ನು ಮುಂದಕ್ಕೆ ನೀವು ಫಾಲೋ ಮಾಡಬೇಡಿ. ಹಿಂದಕ್ಕೆ ಒಂದು 3 ವರ್ಷ ಇದು ನಾನು ಬರ್ದಿನಲ್ಲ ಆಪೋಸಿಟ್, ಇವತ್ತು ಕೂಡ ಒಬ್ರು ಬಂದಿದ್ರು, ಒಂದು ಮದುವೆ ಡೇಟ್ ಮದುವೆ ಆಗಿದ್ರು, ನಾನು ಏನು ಕೇಳಲ್ಲ, ಫಸ್ಟ್ ಎಲ್ಲ ಫಿಲ್ ಅಪ್ ಮಾಡ್ಬಿಟ್ಟು ಹೇಳಿದೆ ನೋಡ್ರಿ ನಾನೆಲ್ಲ ಬ್ಯಾಡದಿರೋ ಡೇಟ್ ಎಲ್ಲ ಮದುವೆ ಆಗಿದ್ರ. ಆದ್ರೆ ಮದುವೆ ಒಂದ್ ತಿಂಗಳಾಯ್ತು, ಸುಮ್ನೆ ಚೆಕ್ ಮಾಡಕ್ಕೆ ಪ್ರೆಗ್ನೆಂಟ್ ಆಗ್ಬಿಟ್ಟವ್ರೆ. ಕೊನೆಗೆ ಅದು 2 ತಿಂಗಳ ಮುಂಚೆಲೆ ಪ್ರೆಗ್ನೆಂಟ್ ಆಗಿದ್ರಂತೆ. ಏನ್ ಇದನ್ನೆಲ್ಲ ಒತ್ಕೊ ಬಂದ್ ಹೇಳಿದ್ರು, ಬಹಳ ಒಳ್ಳೆಯವರು ಅವರು. ಇವೆಲ್ಲವೂ ಜಾತಕದಿಂದಲೇ ನಿರ್ಣಯ ಆಗಿರುತ್ತೆ. ನಾನು ಯಾಕೆ ಹೇಳ್ತೇನೆ, ನನ್ನ ಅನುಭವನ ಚೆನ್ನಾಗಿ ದಾರಿ ಹೇಳ್ತೇನೆ. ಏನಕ್ಕಂದ್ರೆ ನಕ್ಷತ್ರಾಧಿಪತಿ, ರಾಶಾಧಿಪತಿ, ಮತ್ತೆ ಒಂದು ನಂಬರ್ ಎಲ್ಲವೂ ಏನೇನ್ ಮಾಡುತ್ತೆ. ಇವಾಗ ನಾನು ಉದಾಹರಣೆ 1000 ಕೊಡ್ತೀನಿ, ಎಲ್ಲರೂ ವಿಐಪಿನೇ ಕೊಡಬೇಕು, ಅವಾಗಲೇ ಜನಗಳಿಗೆ ಅರ್ಥ ಆಗೋದು. ಇವತ್ತು ರಾಜ್ಕುಮಾರ್ದು ಕೊಡ್ತೀನಿ, ಸಚಿನ್ ತೆಂಡೂಲ್ಕರ್ ಕೊಡ್ತೀನಿ, ಮತ್ತೆ ಇಂಡಿಯಾದ ನಂಬರ್ ಅಂದ್ರೆ ಏನ್ ಕೊಡ್ತೀನಿ, ಪಾಕಿಸ್ತಾನ ಅಂದ್ರೆ ಏನ್ ನಂಬರ್ ಕೊಡ್ತೀನಿ, ಎಲ್ಲವನ್ನೂ ಕೊಡ್ತೀನಿ. ನೋಡಿ ಇನ್ನೊಂದು ಒಳ್ಳೆ ಪಾಯಿಂಟ್ ಇದೊಂದು, ಇವತ್ತಿಗೆ ಒಂದು ರಾಜಕೀಯಕ್ಕೆ ಬಂದರು ಕೂಡ ನೋಡಿ, ಬಿಜೆಪಿ ಗೆದ್ದಿದ್ದೆ 24ನೇ ತಾರೀಕು. ಬಿಜೆಪಿ ಅನ್ನೋ ಒಂದು ಪಕ್ಷ ಬಂತಲ್ಲ 100 ಸೀಟು, ಅವತ್ತು 24ನೇ ತಾರೀಕು ಅವತ್ತಿನ ಡೇಟು. ಆದ್ರೆ ಅವ್ರು ಯಡಿಯೂರಪ್ಪ ಕೂತಿದ್ದು 30ನೇ ತಾರೀಕು. ನೋಡಿ ಇದಕ್ಕೆ ಬಂದ್ಬಿಡ್ತೀನಿ, ನಿಮ್ಗೆ ಯಾಕೆ ಬೇಕು ಸುದ್ದಿ ಬಳಸಿ ಇದಕ್ಕೆ ರಾಜಕೀಯ ಕೂತಿದ್ದು 30ನೇ ತಾರೀಕು. ಇಲ್ಲ 31ನೇ ತಾರೀಕು. ನೋಡಿ ಅವ್ರು ಗೆದ್ದಿದ್ದು 24ನೇ ತಾರೀಕು, ಕೂತಿದ್ದು 30ನೇ ತಾರೀಕು, ಪಕ್ಷ ಏನಾಯ್ತು. ಅದೇ ತರ ಸದಾನಂದ ಗೌಡರು ಕೂಡ 3 ಮತ್ತೆ 4ನೇ ತಾರೀಕೆಲ್ಲ ಕೂತ್ಕೊಂಡ್ರು. ಅವರು ಕೂಡ ಪಕ್ಷ ಅವ್ರಿಗೆ ಇಲ್ಲವತ್ತು ಇನ್ನೂ ಕುಸಿದೋಯ್ತು. ಸರಿ ಸರ್, ಜಗದೀಶ್ ಶೆಟ್ಟರ್ ತುಂಬಾ ಇಂಟ್ರೆಸ್ಟಿಂಗ್ ಇದೆ. ಜಗದೀಶ್ ಶೆಟ್ಟರ್ ಒಂದು ಹೇಳ್ಬಿಡ್ತೀನಿ. ಅಲ್ಲ ಇದನ್ನ ಮುಂದುವರ್ಸೋಣ, ಯಾಕಂದ್ರೆ ಪಕ್ಷಕ್ಕೆ ಬಂದ್ಬಿಡ್ತೀನಿ ನಂಬರ್ ಯಾರಿಗೆ ಹಾಕ್ಬೇಕು. ಅಲ್ಲ ಒಂದ್ ಬ್ರೇಕ್ ತಗೊಂಡಿ, ನೆಕ್ಸ್ಟ್ ಮುಂದುವರ್ಸೋಣ. ನಾವು ವೀಕ್ಷಕರೇ, ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ರಾಜಕಾರಣಿಗಳ ಏರಿಳಿತಗಳನ್ನು ಕೂಡ ನ್ಯೂಮರಾಲಜಿಯಲ್ಲಿ ಯಾವ ರೀತಿ ದಾಖಲಾಗುತ್ತೆ ಅನ್ನೋದ್ರ ಬಗ್ಗೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಅಂದ್ರೆ ಸಾಕ್ಷ್ಯಾಧಾರ ಸಮೇತವಾಗಿ ಆರ್ಯವರ್ತನ್ ಅವರು ಹೇಳ್ತಾರೆ. ಅದನ್ನ ಮುಂದುವರಿಸಿಕ್ಕಿಂತ ಮುಂಚೆ ಒಂದು ವಿರಾಮ ತಗೊಳ್ಳೋಣ. ಗುರುಜಿ, ಆ ದಿನ ನೀವು ನನಗೆ ಮತ್ತು ನನ್ನ ತಂಗಿಗೆ ಹರಳುಗಳನ್ನ ಧರಿಸಲು ಹೇಳಿದ್ರಲ್ಲ, ಆ ಹರಳುಗಳು ನಿಮ್ಮಲ್ಲಿ ಸಿಗುತ್ತದೆಯೇ? ಯಾವ ಹರಳುಗಳನ್ನು ಹೇಗೆ ಧರಿಸಬೇಕು, ಯಾವಾಗ ಧರಿಸಬೇಕು ಅಂತ ಮಾತ್ರ ಹೇಳ್ತೀನಿ. ಹಾಗಿದ್ದಲ್ಲಿ ನಾವು ಎಲ್ಲಿ ಹೋಗಿ ಖರೀದಿಸುವುದು ಸೂಕ್ತ? ನನ್ನ ಇಷ್ಟು ವರ್ಷಗಳ ಅನುಭವ ಪ್ರಕಾರ ನಿಮಗೆ ಜೈಪುರ್ ಜೆಮ್ಸನ್ ಜುವೆಲ್ಸ್ ಜಯನಗರ ಅಲ್ಲಿ ಮಾತ್ರ ನಿಖರವಾದ ಬೆಲೆಗೆ ಅತ್ಯುತ್ತಮವಾದ ಹರಳುಗಳು ದೊರೆಯುತ್ತದೆ. ಜೈಪುರ್ ಜೆಮ್ಸನ್ ಜುವೆಲ್ಸ್, ಜಯನಗರ್ ಬೆಂಗಳೂರು ಹಾಗೂ ಟಿ ನಗರ್ ಚೆನ್ನೈ. ಯಾವತ್ತೂ ನೇರ ಅಲ್ಲ, ಆದ್ರೂ ರಾಷ್ಟ್ರ ನೇತಾರ. ದಿಲ್ಲಿ ಸಂಪರ್ಕದ ದಾಳ ಉರುಳಿಸೋ ಕಮಲ ಚತುರ. ನೇತಾರ ಪ್ಲಸ್ ಮೈನಸ್. ವೀಕ್ಷಿಸಿ ಇಂದು ರಾತ್ರಿ 10ಕ್ಕೆ. ಭವಿಷ್ಯ ನೀವು ಮತ್ತು ನಾನು ವಿತ್ ಆರ್ಯವರ್ಧನ್ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ವೀಕ್ಷಕರ ನಮ್ಮೊಂದಿಗೆ ಸ್ಟುಡಿಯೋದಲ್ಲಿ ಎಂದಿನಂತೆ ಆರ್ಯವರ್ಧನ್ ಅವರಿದ್ದಾರೆ. ಯಾವ್ಯಾವ ರಾಜಕಾರಣಿಗಳ ಸ್ಥಿತಿಗತಿ ಏನಾಯಿತು ಅನ್ನೋದ್ರ ಬಗ್ಗೆ ಅವರು ವಿಶದವಾಗಿ ವಿವರಿಸ್ತಾ ಇದ್ದಾರೆ. ಯಾವ್ಯಾವ ದಿನಾಂಕದಂದು ಅವರು ಅಧಿಕಾರಕ್ಕೇರಿದ್ರು, ಯಾವತ್ತು ಇಳಿದ್ರು, ಅದಕ್ಕೆ ಕಾರಣ ಏನು, ಎಲ್ಲದಕ್ಕೂ ಕೂಡ ಗ್ರಹಗತಿಯೇ, ಗ್ರಹಚಾರವೇ ಕಾರಣ ಅನ್ನುವಂತಹದನ್ನ ತಮ್ಮ ವಾದವನ್ನು ಎಂದಿನಂತೆ ಮಂಡಿಸ್ತಾ ಇದ್ದಾರೆ. ಬನ್ನಿ ಇನ್ನಷ್ಟು ಕೇಳೋಣ. ಸರ್, ತಾವು ಹೇಳ್ತಾ ಇದ್ರಿ BS5 ವಿಚಾರ ಬಂತು, ಹಾಗೆ ಜಗದೀಶ್ ಶೆಟ್ಟರ್ ವಿಚಾರಕ್ಕೆ ಬಂದ್ರಿ ತಾವು, ಮುಂದುವರಿಸಿ. ನೋಡಿ, ಜಗದೀಶ್ ಶೆಟ್ಟರ್ 12ನೇ ತಾರೀಕು ದಿವಸ ಮುಖ್ಯಮಂತ್ರಿ ಆಗಿದ್ದು. ಓಕೆ, ನೋಡಿ ಅವ್ರು ಹುಟ್ಟಿರೋದು 17ನೇ ತಾರೀಕು. ಓಕೆ, ಆಮೇಲೆ ನಾನು ಹೋದ ವರ್ಷ ತುಂಬಾ ಡೇಂಜರ್ ಡೇಟ್ ಅದು, ಅದು 12 ಆಗ್ಲಿ, 3 ಆಗ್ಲಿ, 21 ಆಗ್ಲಿ, 30 ಆಗ್ಲಿ, ತುಂಬಾ ಒಂದು ಹೋದ ವರ್ಷ ತುಂಬಾ ಕೆಟ್ಟದ್ದು ನೋಡಿರೋ ಘಟನೆಗಳು. ಏನಕ್ಕಂದ್ರೆ ಹೋದ ವರ್ಷ ಒಂದ್ 50 ಕೊಡ್ತೀನಿ ಸರ್, ಆ ಡೇಟ್ ಅಲ್ಲಿ ಅನಾಹುತ ಆಗಿರೋದು, ನಷ್ಟಗಳಾಗಿರೋದನ್ನ ಒಂದ್ 50 ಕೊಡ್ತೀನಿ. ಬಟ್ ಪ್ರಳಯ ಆಗ್ಲಿಲ್ಲ. ಪ್ರಳಯ ಆಗ್ಲಿಲ್ಲ, ಆಗಲ್ಲ ಅಂತ ನಾನೇ ಹೇಳಿದ್ದೆ. ಆಗ ಡೇಟ್ ನಾನು ಬೇಕಾದ್ರೆ ಕೊಡ್ತೀನಿ ಅಂತ ಹೇಳಿದ್ದೆ, ನಾನು ಕೊಟ್ಟಿದ್ದೀನಿ, ನನ್ನ ಫೈಲ್ ಅಲ್ಲಿ ಬರೆದಿದ್ದೀನಿ. ಅದು ಪ್ರಳಯ ಆಗುತ್ತೆ, ನಾನು ಆಗಲ್ಲ ಅಂತ ಹೇಳಿದ್ದೆ, ನಾನು ಆಗಲ್ಲ ಅಂತ ಹೇಳಿದ್ದೆ. ನೋಡಿ, ಪ್ರಳಯ 21ನೇ ತಾರೀಕು ಆಯ್ತು, ಅಮೆರಿಕದಲ್ಲಿ 30ನೇ ತಾರೀಕು 7,000 ಫ್ಲೈಟ್ ನಿಂತ್ಕಂತು. ಮುಂಬೈಲಿ ಮಂತ್ರಾಲಯ ಬಿಲ್ಡಿಂಗ್ ಹೆಸರು, 21ನೇ ತಾರೀಕು ಬೆಂಕಿ ಬಿತ್ತು ವಿಧಾನಸೌಧಕ್ಕೆ. ಆಮೇಲೆ ಮಂಗಳೂರಲ್ಲಿ 30ನೇ ತಾರೀಕು ಬಂದು ಬೋಟ್ ಇಂದ 200 ಜನ ಸತ್ತರು, ಅದು 30ನೇ ತಾರೀಕು. ಮತ್ತೆ ಕಸಬನ್ನು ಗಲ್ಲಿಗೆ ಹಾಕಿದ್ 21ನೇ ತಾರೀಕು. ಆಮೇಲೆ ಕಾವೇರಿ ತೀರ್ಪು 21ನೇ ತಾರೀಕು ಬಂದಿದ್ದು. ಮತ್ತೆ ಹೋದ ವರ್ಷ ಹರ್ಭಜನ್ ಸಿಂಗ್ ಹೆಲ್ತ್ ಪ್ರಾಬ್ಲಮ್ ಆಗಿದ್ದು, ರಜನಿಕಾಂತ್ ಹೆಲ್ತ್ ಪ್ರಾಬ್ಲಮ್ ಆಗಿದೆ, ರಜನಿಕಾಂತ್ 12ನೇ ತಾರೀಕು, ಹರ್ಭಜನ್ ಸಿಂಗ್ 3ನೇ ತಾರೀಕು, ಶಿವರಾಜ್ ಕುಮಾರ್ ಕೂಡ 12ನೇ ತಾರೀಕು, ಅವ್ರಿಗೆ ಅಣ್ಣ ಮುಂದೆ ಏಟ್ ಬಿತ್ತು. ನನಗೊಂದು ಆಶ್ಚರ್ಯ ಆಗುದಂದ್ರೆ ಇನ್ನೊಂದು ಡೌಟ್ ಏನಂದ್ರೆ, ಕಸಬ್ ಒಬ್ಬ ಬೇರೆ ಸಮಾಜದ, ಹೌದು ಜಾತಕ ಇದು ಅಪ್ಲೈ ಆಗುತ್ತೆ ಸರ್? ಹೋದ ವರ್ಷ ಏನೇ ಒಂದು ಒಳ್ಳೇದ್ ನಡೀಲಿ ಕೆಟ್ಟದ್ ನಡೀಲಿ,
ಕೆಟ್ಟದ್ ನಡೆದ್ರೆ ಕೆಟ್ಟದ್ದೇ ನಡಿಬೇಕು ಆ ಡೇಟ್ ಅಲ್ಲಿ ನೋಡಿ. ಜಗದೀಶ್ ಶೆಟ್ಟರ್ ಬಂದ್ರೆ ಜಗದೀಶ್ ಶೆಟ್ಟರ್ ಒಳ್ಳೆಯವರು 17ನೇ ತಾರೀಕು ಅವ್ರು ಸಿಎಂ ಆಗಿದ್ದಕ್ಕೂ ಪಕ್ಷಕ್ಕೂ ಏನ್ ಸಂಬಂಧ ಅಂತ ಹೇಳ್ತೀನಿ. ಅದಕ್ಕಿಂತ ಒಂದ್ ಮಾತು ಹೇಳ್ತೀನಿ ಮುಂಚೆ. ಯಡಿಯೂರಪ್ಪ ಕಾರಣ ಜಗದೀಶ್ ಶೆಟ್ಟರ್ ಸಿಎಂ ಆಗೋದಕ್ಕೆ? ಯಡಿಯೂರಪ್ಪ ಸಿಎಂ ಆಗ ಕಾರಣ ಓಕೆ, ಪಕ್ಷ ಒಡೆದವ್ರಿಗೆ ಅವ್ರೇನ್ ಕಾರಣ ಅಲ್ಲ. ಆದ್ರೂ ಹೇಳ್ತೀನಿ, ಅದಕ್ಕೂ ಮುಂದಕ್ಕೆ ಬರ್ತೀನಿ. ನೀವು ಜಗತ್ತಿಗೆ ನಮ್ ಕರ್ನಾಟಕಕ್ಕೆ ಮಾತ್ರ ನೋಡ್ತಾ ಇರೋರ್ಗೆ ರಾಜಕೀಯ ಬಗ್ಗೆ ಗೊತ್ತು, ಕ್ರಿಕೆಟ್ ಆಲ್ ಓವರ್ ವರ್ಲ್ಡ್ ಗೊತ್ತು, ವರ್ಲ್ಡ್ ಗೊತ್ತು. ಆದ್ರೆ ಸಚಿನ್ ತೆಂಡೂಲ್ಕರ್ ಡೆಬ್ಬಿ ಆಗಿದ್ದು ನಿಮ್ಗೂ ನಮಗೂ ಗೊತ್ತು, 15ನೇ ತಾರೀಕು ಕರಾಚಿಲಿ ಅಂತ. ಹೌದು ಹೌದು. ಆದ್ರೆ ಅವರು ಲಾಸ್ಟ್ ಸೆಂಚುರಿ 99ನೇ ಸೆಂಚುರಿ ಹೊಡೆದಿದ್ದು ನಿಮಗೆ ಗೊತ್ತಿಲ್ಲ, ಅದು ಯಾವ ಡೇಟ್ ಅಂತ ನಿಮಗೆ ಗೊತ್ತಿಲ್ಲ. ನಾನು ಇವಾಗ ಹೇಳ್ತೀನಿ ಕೇಳಿ, ಒಂದು ಕೆಟ್ಟು ಡೇಟ್ ಏನ್ ಮಾಡುತ್ತೆ, ಒಂದು ಒಳ್ಳೆ ಡೇಟ್ ಇದಕ್ಕೂ ಏನ್ ಸಂಬಂಧ ಅಂತ ಹೇಳ್ತೀನಿ. ಆಮೇಲೆ ಅವ್ರು 100ನೇ ಸೆಂಚುರಿ ಹೊಡೆದ್ರೆ ಡೇಟ್ ಸಮೇತ ಹೇಳ್ತೀನಿ, ತಿಂಗಳು ಸಮೇತ ಹೇಳ್ತೀನಿ. ಬಟ್ 100ನೇ ಸೆಂಚುರಿ ಹೊಡಿಬೇಕಾದ್ರೆ ಸಿಕ್ಕಾಪಟ್ಟೆ ಕಷ್ಟಪಟ್ರು, ಸೈಕಲ್ ಹೊಡೆದ್ರು, ಅದಕ್ಕೆ ಮುಂಚೆ ಹೇಳ್ತೀನಿ ಕೇಳಿ, ಅದು ಯಾಕೆ ಹಿಂಗಾಯ್ತು ಅವ್ರಿಗೆ, ಯಾಕೆ ಹಿಂಗ್ 100ನೇ ಸೆಂಚುರಿ ಹೊಡೆಯಕ್ಕೆ ಒಂದು ವರ್ಷ ಒಂದು ಕಾಲ ವರ್ಷ ಟೈಮ್ ತಗೊಂಡ್ರು? ಇದಕ್ಕೂ ಪಕ್ಷಕ್ಕೂ ಏನ್ ಸಂಬಂಧ, ಇದಕ್ಕೂ ವ್ಯಕ್ತಿಗೂ ಏನ್ ಸಂಬಂಧ, ಹುಟ್ಟರಂತ ವ್ಯಕ್ತಿಗೂ ಕ್ರಿಕೆಟ್ಗೂ ಪಕ್ಷ ಅಧಿಕಾರ ತಗೊಂಡಿರೋದಕ್ಕೂ ಇವ್ರಿಗೆ ಏನ್ ಸಂಬಂಧ ಅನ್ನೋದನ್ನ ನಿಯರ್ವಾಗಿ ಜನತೆಗೆ ಹೇಳ್ತೀನಿ. ನೋಡಿ, ಅವ್ರು 15ನೇ ತಾರೀಕಿನ ಇಂಟರ್ನ್ಯಾಷನಲ್ ಮ್ಯಾಚ್ ಡಬ್ಬಿ ಆಗಿದ್ದು, ಅವ್ರು ಹುಟ್ಟರದ 24ನೇ ತಾರೀಕು, ಅವ್ರು ಇಲ್ಲಿವರೆಗೂ 12ನೇ ತಾರೀಕು 2 ಸೆಂಚುರಿ ಹೊಡೆದಿರೋದು, ಎರಡು ಕೂಡ ಮ್ಯಾಚ್ ಹೋಗ್ತಾಗಿದ್ದಾರೆ, 100 ಹೊಡೆದು ಮ್ಯಾಚ್ ಹೋಗ್ತಾಗಿದ್ದಾರೆ. ಅದು 12ನೇ ತಾರೀಕು ದಿವಸನೇ ಸೌತ್ ಆಫ್ರಿಕಾ ಮೇಲೆ ವರ್ಲ್ಡ್ ಕಪ್ ಅಲ್ಲಿ ಹೊಡೆದ್ರು, ಅವತ್ತು ಮ್ಯಾಚ್ ಹೋಗ್ತದ್ರು. ಆ 12ನೇ ತಾರೀಕು ಸೆಂಚುರಿ ಹೊಡೆದ ತಪ್ಪಿಗೆ 1 ವರ್ಷ ಸೆಂಚುರಿನೇ ಮಾಡಲ್ಲ ಅವರು, 1 ವರ್ಷ ಸೆಂಚುರಿ ಹೊಡೆದಿದ್ದು ತಪ್ಪಾಯ್ತು, ತಪ್ಪಾಗೋದಕ್ಕೆ 1 ವರ್ಷ ಅವ್ರ ಸೆಂಚುರಿ ಮಾಡಕ್ಕಾಗಲ್ಲ. ಅಲ್ಲ, ಈ ವಿಚಾರ ಅವ್ರಿಗೆ ಗೊತ್ತಿತ್ತಾ ಇರ್ಲಿಲ್ವಾ? ನೋಡಿ, ಯಾರಿಗೂ ಕಾರ್ ಓಡಿಸ್ಬೇಕಾದ್ರೆ ಆ ಸ್ಟ್ಯಾಂಡ್ ಅದಂತ ಗೊತ್ತಿರಲ್ಲ, ಒಯ್ತಾರ್ತಾರ ಓಟ್ಯಾಕ್ ಮಾಡ್ಕೊಂಡ್ ಗೊತ್ತಾಯ್ತು. ಆದ್ರೂ ಕೂಡ ಇದು ನಿರ್ಣಯ ಆಗಿರುತ್ತೆ, ಇದನ್ನ ನಾವು ತಿಳಿಸಿದ್ರೆ ತಿಳಿಸಬಹುದು. ಯಾಕಂದ್ರೆ ನಂಗೆ ಸಚಿನ್ ತೆಂಡೂಲ್ಕರ್ ಬಹಳ ಗೌರವ ಇದೆ, ಇದು ಇದೊಂದು ತೆಂಡೂಲ್ಕರ್ಗೆ ಆಯ್ತಲ್ಲ, ಜಗದೀಶ್ ಶೆಟ್ಟರ್. ಹೌದು. ಆಮೇಲೆ ಇವರು 16ನೇ ತಾರೀಕಿನ ಹೋದ ಸರಿ ಸೆಂಚುರಿ ಮಾಡಿದ್ದು, 16ನೇ ತಾರೀಕು 3ನೇ ತಿಂಗಳು, ಹೋದ ವರ್ಷ 16ನೇ ತಾರೀಕು ಬಹಳ ಡೇಂಜರ್, ಹೋದ್ ವರ್ಷ 16 ಕೂಡ ಡೇಂಜರ್ ಆಗಿತ್ತು, ಅದ್ ಮಾಡಿದ ತಪ್ಪಿಗೆ ಅವ್ರು ಟೀಮ್ ಇಂದ ಹೊರಗೆ ಬಂದ್ರು. ನೋಡಿ, ಅದು ಕೂಡ ಆಡದಿಂದ ಕಾರಣ. 16ನೇ ತಾರೀಕಲ್ಲಿ ಹೋದ ವರ್ಷ ಏನೇನು ಘಟನೆ ನಡೆದಿದ್ರೆ ಅದ್ರೋಗ್ಬಿಡ್ತೀರಾ, ಅಷ್ಟು ನಡೆದಿ ಅದು ಆಗುತ್ತೆ ಅಂತಲೂ ನಾನು ಹೇಳಿದ್ದೆ. ಇದು ಎತ್ತಿಡಣ, 16ನೇ ತಾರೀಕು ತುಂಬಾ ಅನಾಹುತಗಳಾಗಿರೋದನ್ನ ತುಂಬಾ ಕೊಡ್ತೀನಿ. ಜಗದೀಶ್ ಶೆಟ್ಟರ್ 12ನೇ ತಾರೀಕು ಸಿಎಂ ಆಗಿದ್ದು, ಹೌದು, 17ನೇ ತಾರೀಕಿಗೆ ಅವ್ರು ಹುಟ್ಟಿದ್ದು, 17ನೇ ತಾರೀಕು ಹುಟ್ಟಿರೋದು. ಆಮೇಲೆ ಅವ್ರ 12ನೇ ತಾರೀಕು ಸಿಎಂ ಆದಾಗ ನಾನು ಹೇಳಿದ್ದು ಇದು ಡೇಟ್ ಚೆನ್ನಾಗಿಲ್ಲ ಅಂತ. ಆಮೇಲೆ ಅವ್ರು ಆದಾಗ ಅವ್ರ ಕನ್ಯಾ ಲಗ್ನದಲ್ಲೇ ಅಧಿಕಾರ ತಗೊಂಡಿದ್ದು, ಲಗ್ನದಲ್ಲೇ ಕೂಚಾಗಿದ್ರು, ಅದಕ್ಕೆ ಅವ್ರ ಆಫೀಸಲ್ಲಿ ಎಸಿ ಬಸ್ಟ್ ಆಗಿದ್ದು. ಅದನ್ನ ನಾನು ಬೆಳಗ್ಗೆ ಹೇಳಿದ್ದೆ, ಅವ್ರು ತಗೊಂಡಿರ ಮೂವತ್ತಿಂದ ಬೆಂಕಿ ಅನಾಹುತಾಗುತ್ತೆ ಅಂತ. ಅವಾಗ ಅವ್ರು ಆದಾಗ ತುಂಬಾ ಕಡೆ ಟೈರ್ ಎಲ್ಲ ಸುಟ್ಟು ಹಾಕಿದ್ರು, ಯಾಕೆಂದ್ರೆ ಲಗ್ನದಲ್ಲೇ ಕೂಜಾಗಿದ್ರು. ಜಗದೀಶ್ ಶೆಟ್ಟರ್ 12ನೇ ತಾರೀಕು ಸಿಎಂ ಆಗಿರೋದ್ರಿಂದಲೇ ಆ ಒಂದು ಪಕ್ಷ ಬಹಳ ಒಡೆದೋಗಕ್ಕೆ ಕಾರಣ ಆಗಿದೆ. ಆದ್ರೆ ಜಗದೀಶ್ ಶೆಟ್ಟರ್ಗೆ ಏನಾಗಲಿ, ಯಾಕಂದ್ರೆ ಜಗದೀಶ್ ಶೆಟ್ಟರ್ಗೆ ಅದು ಲಕ್ಕಿ ನಂಬರ್. ಆದ್ರೆ ಪಕ್ಷ ಸಣ್ಣದಾಗ್ತಾ ಬಂತು, ಪಕ್ಷ ಆ ಮಟ್ಟಿಗೆ ದೊಡ್ಡದಾಗಿ ಸಣ್ಣಗಾಗ ಕಾರಣ ಅದೇ ಕಾರಣ. ಆಮೇಲೆ ಇದೊಂದೇ ಕಾರಣ, ಅದಕ್ಕೆ ಮೇನ್ ಆಗಿ ಅದೇ ಡೇಟ್ ಅಲ್ಲಿ ತಗೊಂಡಿದ್ದ ಕಾರಣ, ಪಕ್ಷ ತಗೊಂಡಿದ್ದಕ್ಕೆ. ನೋಡಿ, ಒಂದು ಡೇಟ್ ಏನ್ ಮಾಡುತ್ತೆ ಈ ವರ್ಷಕ್ಕೆ ಯಾವ ನಂಬರ್ ನೋಡಿ, ಒಂದು ಪಾಯಿಂಟ್ ಸರ್ ಜನ. ಅದೇ ಡೇಟ್ ಅನ್ನ ಯಾಕೆ ತಗೊಂಡ್ರು ಜಗದೀಶ್ ಶೆಟ್ಟರ್ ಅವರು? ಪಕ್ಷಕ್ಕೆ ತೊಂದರೆ ಆಗುತ್ತೆ ಅಂದ್ರೆ ಮತ್ತೊಂದು ಡೇಟ್ ತಗೋಬಹುದಾಗಿತ್ತಲ್ಲ ಪಕ್ಷಕ್ಕೋಸ್ಕರ ಆಗಿ. ಸರ್, ಒಂದು ಮಾತು ಹೇಳ್ತೀನಿ ನೋಡಿ, ಇದು ಒಳ್ಳೆ ಮಾತು ಕೇಳಿದ್ರಿ. ಜನ ರಾಜಕಾರಣಿಗಳು ಹಿಂದೆ ರಾಜರು ಇಟ್ಕೇತ ಇದ್ರು, ರಾಜರು ಜ್ಯೋತಿಷರು ಇಟ್ಕೇತ ಇದ್ರು, ಅಂದ್ರೆ ರಾಜ್ಯಕ್ಕೋಸ್ಕರ ಇಟ್ಕೇತ ಇದ್ರು, ರಾಜ ಪುರೋಹಿತರು ರಾಜ್ಯಕ್ಕೋಸ್ಕರ ಇಟ್ಕೇತ ಇದ್ರು. ಇವಾಗ ಅವ್ರ ಮನೆಗೆ ಮಾತ್ರ ಇಟ್ಕೇತಾವ್ರೆ ಜ್ಯೋತಿಷ್ಠರ, ಸ್ವಾರ್ಥಕ್ಕೆ ಇಟ್ಕೇತಾವ್ರೆ ರಾಜ್ಯ ರಾಜ್ಯಕ್ಕೋಸ್ಕರ. ವಿಧಾನಸೌಧದಲ್ಲಿ ಎಷ್ಟೋ ಜನಕ್ಕೆ ಸಂಬಳ ಕೊಡ್ತಾರೆ, ಒಂದ್ 5 ಜನ ಸಂಖ್ಯಾಶಾಸ್ತ್ರ ಜನ ಜ್ಯೋತಿಷರನ್ನ ಎಲ್ಲ ಒಂದ್ 5-10 ಜನ ತಗಬೇಕು. ಅಂದ್ರೆ ರಾಜ್ಯದ ಪರವಾಗಿ ತಗೊಂಡು ಈ ವರ್ಷ ಯಾವ ರೀತಿಲಿ ನಮ್ಮ ಕರ್ನಾಟಕಕ್ಕೆ ತೊಂದರೆ ಆಗುತ್ತೆ, ಯಾವ ಬೆಳೆಗೆ ತೊಂದರೆ ಆಗುತ್ತೆ ನೋಡಿ. ಇವತ್ತವರೆಗೂ ಗೊತ್ತಿಲ್ಲ ಸರ್, ಕಾವೇರಿ ಗಲಾಟೆ ಅಂತಾರಲ್ಲ ಸರ್, 99ರಲ್ಲಾಯ್ತು, ಮತ್ತೆ ರಾಜ್ಕುಮಾರ್ ಕಿಡ್ನಾಪ್ ಆದ ಕರ್ನಾಟಕ ತೊಂದರೆ ಆಯ್ತು, ಇವಾಗ ತೊಂದರೆ ಆಯ್ತಲ್ಲ. ಯಾರಿಗೂ ಒಬ್ರಿಗೂ ಜ್ಯೋತಿಷರು ಹೇಳಿಲ್ಲ, ಇಲ್ಲ ಇರ ರಾಜಕಾರಣಿಗಳು ಅದನ್ನ ಅರ್ಥ ಮಾಡ್ಕೊಂಡಿಲ್ಲ, ಅದ್ ಏನಕ್ಕೆ ಹಿಂಗಾಗತ್ತೆ ಇಂಥ ಟೈಮಲ್ಲಿ ಅಂತ. ಒಳ್ಳೆ ಒಂದ್ ಪಾಯಿಂಟ್ ಹೇಳಿದ್ರಿ ಅಂದ್ರೆ ಜ್ಯೋತಿಷ್ಯವನ್ನ ನಂಬ್ತಾ ಇದಾರೆ ಎಲ್ಲರೂ. ಹೌದು ಹೌದಾ, ಸಂಖ್ಯಾಶಾಸ್ತ್ರನು ಕೂಡ ನಂಬ್ತಾ ಇದಾರೆ. ಏನೇ ಒಂದು ಹೆಜ್ಜೆ ಮುಂದಿಡಬೇಕಾದ್ರೂ ಈಗ ಎಲ್ಲವನ್ನ ಕೇಳೇ ಹೋಗ್ತಾ ಇದ್ದಾರೆ. ಪಕ್ಷದಲ್ಲಿ ಇಡೀ ಒಂದು ರಾಜ್ಯದ ಹಿತಕ್ಕಾಗಿ ಯಾಕೆ ಒಬ್ಬರನ್ನ ಅಪಾಯಿಂಟ್ಮೆಂಟ್ ಮಾಡ್ಕೋಬಾರದು? ತಮ್ಮ ಪ್ರಸ್ತಾವನೆ ಮಾತಾಡಿದ್ರೆ ನಾನು ಇದನ್ನ ತುಂಬಾ ಸರಿ ಹೇಳ್ತೀನಿ, ಇದನ್ನ ಪಾಯಿಂಟ್ ಕೊಡ್ತೀನಿ ನೋಡಿ. ಕಾವೇರಿ ಗಲಾಟೆ ಕರ್ನಾಟಕಕ್ಕೆ ಇಷ್ಟು ಯಾಕೆ ಸರಿ ಆಗಿತ್ತು ಅಂದ್ರೆ, ನಿಮಗೊಂದು ಒಳ್ಳೆ ಪಾಯಿಂಟ್ ಕೊಡ್ತೀನಿ, ಬರೆದಿಟ್ಕೋಬಹುದು. ಜ್ಯೋತಿಷರು ಕೂಡ ತೆಗೆದು ನೋಡಬಹುದು, ಯಾರ್ಯಾರು ಜ್ಯೋತಿಷ ನೋಡ್ತಿರೋ. ಗುರು ಯಾವಾಗ ಚಂದ್ರ ನಕ್ಷತ್ರದಲ್ಲಿ ಸಂಚಾರ ಮಾಡ್ತಾನೆ? ಚಂದ್ರ ನಕ್ಷತ್ರ ಅಸ್ತ ರೋಹಿಣಿ ಶ್ರವಣ ನಕ್ಷತ್ರದಲ್ಲಿ ಸಂಚಾರ ಮಾಡ್ತಿರ್ಬೇಕಾದ್ರೆ, ಈ ಟೈಮಲ್ಲಿ ಗುರು ಸಂಚಾರ ಮಾಡ್ತಾ ಇದ್ದಾಗ ಕರ್ನಾಟಕಕ್ಕೆ ಒಂದಲ್ಲ ಒಂದು ತೊಂದರೆ ಆಗಿದೆ, ಒಂದಲ್ಲ ಒಂದು ತೊಂದರೆ ಆಗಿದೆ ಸರ್. ರಾಜ್ಕುಮಾರ್ ಕಿಡ್ನಾಪ್ ಆಗಿದ್ಕು ಅವಾಗಲೂ ಕೂಡ ಗುರು
ಚಂದ್ರ ನಕ್ಷತ್ರ ಸಂಚಾರ ಮಾಡ್ತಿದ್ದ. ಇವಾಗಲೂ ಕೂಡ ಚಂದ್ರ ನಕ್ಷತ್ರದಲ್ಲಿ ಗುರು ಸಂಚಾರ ಮಾಡ್ತಾನೆ. ಅದಕ್ಕೆ ಕಾವೇರಿ ಗಲಾಟೆ ಕಾವೇರಿದ್ದು, ಕಾವೇರಿ ಗಲಾಟೆ ಕಾವೇರಿದ್ದು. ಇದನ್ನೆಲ್ಲವೂ ಏನಕ್ಕಾಗುತ್ತೆ, ಇಂಥ ಟೈಮಲ್ಲಿ ಯಾಕಾಗುತ್ತೆ, ಈ ಟೈಮಲ್ಲಿ ನಾವು ಹೆಂಗ್ ತಗರ್ಬೇಕು, ನಮ್ಮ ದೇಶಕ್ಕೆ ಯಾವ ಟೈಮಲ್ಲಿ ನಮ್ಮ ಬೆಳೆ ಕಮ್ಮಿ ಆಗುತ್ತೆ, ಕರೆಂಟ್ ಹೆಂಗ್ ತೊಂದರೆ ಆಗುತ್ತೆ, ಬೇರೆ ರಾಜ್ಯದವನಿಗೆ ಯಾವ ಮುಖ್ಯಮಂತ್ರಿ ಆಗಿರೋ ಅಲ್ಲಿ ಮುಖ್ಯಮಂತ್ರಿ ಆಗಿರೋನಿಗೆ ಅವನಿಗೆ ಜಾತಕ ಹೆಂಗಿದೆ, ಅವನು ನಮ್ಮ ಕರ್ನಾಟಕನ ಹೆಂಗ್ ಅಟ್ಯಾಕ್ ಮಾಡ್ತಾನೆ, ಇಲ್ಲ ಆಂಧ್ರದನ್ ಆಗಿರ್ಬೋದು, ತಮಿಳ್ನಾಡವ್ರ ಆಗಿರ್ಬೋದು, ಇವ್ರ ಹಿಂಗ್ ಮಾಡೋದ್ರಿಂದ ನಾವ್ ಹೆಂಗ್ ಫಾಲೋ ಮಾಡ್ಬೇಕು, ಅವ್ರನ್ನ ಹೆಂಗ್ ಅವ್ರನ್ನ ಜ್ಯೋತಿಷದಿಂದ ಹೆಂಗ್ ಅಟ್ಯಾಕ್ ಮಾಡ್ಬೇಕು. ಬಟ್ ಸ್ಲೋಲಿ ಸರ್ಕಾರ ನಿಮ್ಮ ವಿಚಾರಕ್ಕೆ ಬಂದಿದೆ ಅಂತ ಅನ್ಕೊಂಡಿದ್ದೆ ನಾನು. ಯಾಕೆಂದ್ರೆ ಈಗ ಬಿಜೆಪಿ ಸರ್ಕಾರದವರು ಒಂದು ಮೊನ್ನೆ ಡಿಸಿಷನ್ ಕೂಡ ಮಾಡಿದ್ದಾರೆ, ಒಂದು ನಿರ್ಣಯ ಅಂಗೀಕರಿಸಿದ್ದಾರೆ. ಏನಂತಂದ್ರೆ ಖಾಸಗಿ ವಿಶ್ವವಿದ್ಯಾಲಯಗಳಲ್ಲಿ ಜ್ಯೋತಿಷ್ಯ ಸಂಖ್ಯಾಶಾಸ್ತ್ರ ಎಲ್ಲವನ್ನ ನಾವು ಪಠ್ಯವನ್ನ ತರಬೇಕು ಅನ್ನುವಂಥದ್ದು ಕೂಡ ಶಿಫಾರಸು ಮಾಡಿದ್ದಾರೆ. ಇವಾಗ ನೀವು ಒಂದು ನಾಲ್ಕು ಜನ ನಿಮ್ಮನ್ನ ಆಯ್ಕೆ ಮಾಡಿದ್ರು, ನೀವೆಲ್ಲೋ ಹೋಗಿ ಪರ್ಸನಲ್ ಆಗಿ ಯಾವ್ದೋ ಊರಿಗೆ ಹೋಗ್ಬಿಟ್ಟು ಜ್ಯೋತಿಷ್ಯ ಕೇಳ್ಕೆ ಬಂದು ನಿಲ್ಬಾರ್ದು. ಅಲ್ಲ ಅದಕ್ಕೆ ಈಗ ವಿರೋಧ ಕೂಡ ವ್ಯಕ್ತವಾಗಿದೆ. ಅದನ್ನ ಹೆಂಗ್ ಮಾಡ್ಬೇಕಂದ್ರೆ ವಿಶ್ವವಿದ್ಯಾಲಯಗಳಿಂದ ಜ್ಯೋತಿಷ್ಯ ಗಿಣಿಶಾಸ್ತ್ರ ಇವೆಲ್ಲ ಹೇಳಕೊಟ್ಟಿದ್ದಾರೆ ಅಂತ ಸಾಕಷ್ಟು ಟೀಕೆ ವ್ಯಕ್ತವಾಗಿದೆ ಸರ್. ಎಲ್ಲೆಲ್ಲೋ ಮಾಟ ಮಂತ್ರ ಮಾಡ್ತೀರ ಅಂದ್ರು, ವಿಧಾನಸೌಧಕ್ಕೆ ಮಾಟ ಮಂತ್ರ ಮಾಡಿದ್ರು, ನಿಮ್ ಮಾಧ್ಯಮದಲ್ಲೇ ತೋರಿಸಿದ್ರೆ ಅಲ್ಲೆಲ್ಲೋ ರಕ್ತ ಇಲ್ಲೆಲ್ಲೋ ಇದು ಅಂತ ಜನ ಅಲ್ಲೆಲ್ಲ ತಂದಿರ್ತಾವ್ರೆ, ಅಲ್ಲಿಗೆ ಒಬ್ಬನ ತಂದಿಡಕಾಗ್ತಲ್ಲ ಜ್ಯೋತಿಷನ. ಸರಿ, ನಾವು ಚರ್ಚೆ ಮುಂದುವರಿಸೋಣ. ಈಗ ವಿಧಾನಸೌಧದಲ್ಲಿ ಮಾಟ ಮಂತ್ರದ ಬಗ್ಗೆ ತಾವು ವಿಚಾರವನ್ನು ಎತ್ತಿದ್ರಿ, ಅದ್ರ ಬಗ್ಗೆ ಮುಂದೆ ಮಾತಾಡೋಣ. ಈಗ ಮತ್ತೊಂದು ವಿರಾಮ ತಗೊಳ್ಳೋಣ. ವೀಕ್ಷಕರೇ, ಜ್ಯೋತಿಷ್ಯ ಭವಿಷ್ಯ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿರಾಮ, ನಂತರ ನಮ್ಮ ಚರ್ಚೆಯನ್ನು ಮುಂದುವರಿಸ್ತೀವಿ. ಗುರುಜಿ, ಆ ದಿನ ನೀವು ನನಗೆ ಮತ್ತು ನನ್ನ ತಂಗಿಗೆ ಹರಳುಗಳನ್ನ ಧರಿಸಲು ಹೇಳಿದ್ರಲ್ಲ, ಆ ಹರಳುಗಳು ನಿಮ್ಮಲ್ಲಿ ಸಿಗುತ್ತದೆಯೇ? ಯಾವ ಹರಳುಗಳನ್ನು ಹೇಗೆ ಧರಿಸಬೇಕು, ಯಾವಾಗ ಧರಿಸಬೇಕು ಅಂತ ಮಾತ್ರ ಹೇಳ್ತೀನಿ. ಹಾಗಿದ್ದಲ್ಲಿ ನಾವು ಎಲ್ಲಿ ಹೋಗಿ ಖರೀದಿಸುವುದು ಸೂಕ್ತ? ನನ್ನ ಇಷ್ಟು ವರ್ಷಗಳ ಅನುಭವ ಪ್ರಕಾರ ನಿಮಗೆ ಜೈಪುರ್ ಜಂಕ್ಷನ್ ಜುವೆಲ್ಸ್ ಜಯನಗರಲ್ಲಿ ಮಾತ್ರ ನಿಖರವಾದ ಬೆಲೆಗೆ ಅತ್ಯುತ್ತಮವಾದ ಹರಳುಗಳು ದೊರೆಯುತ್ತದೆ. ಜೈಪುರ್ ಜಂಕ್ಷನ್ ಜುವೆಲ್ಸ್, ಜಯನಗರ್ ಬೆಂಗಳೂರು ಹಾಗೂ ಟಿ ನಗರ್ ಚೆನ್ನೈ. ಪಕ್ಷಗಳ ತಂತ್ರ ಪ್ರತಿತಂತ್ರ, ಪ್ರತಿದಿನ ಪ್ರತಿ ಕ್ಷಣ ಗದ್ದುಗೆಯ ಗುದ್ದಾಟ, ಕದನ ಕಣದಲ್ಲಿ ಕಿಂಗ್ ಯಾರು? ಮಾಸ್ಟರ್ ಮೈಂಡ್ ವೀಕ್ಷಿಸಿ ಇಂದು ಸಂಜೆ 7:30. ಭವಿಷ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ವೀಕ್ಷಕರ ನಮ್ಮ ಸ್ಟುಡಿಯೋದಲ್ಲಿ ಎಂದಿನಂತೆ ಆರ್ಯವರ್ಧನ್ ಅವರಿದ್ದಾರೆ. ನಾವು ಮಾತಾಡ್ತಾ ಇದ್ವಿ ವಿಧಾನಸೌಧಕ್ಕೆ ಮಾಟ ಮಂತ್ರ, ಮಾಟ ಮಂತ್ರ ಇದೆಲ್ಲ ಮಾಡಿಸಿ ಶಾಸಕನಾಗಬಹುದಾ ಅನ್ನುವಂತಹದ್ದು ಕೂಡ ಒಂದು ವಿಚಾರವನ್ನ ಎತ್ತಿದ್ದೇವೆ. ಅದ್ರ ಬಗ್ಗೆ ಹೇಳೋಕ್ಕೂ ಮುನ್ನ ಆರ್ಯವರ್ಧನ್ ಅವರು ಮಾತಾಡೋಕ್ಕೂ ಮುನ್ನ ಈಗ ಒಬ್ರು ಕಾಲರ್ ರೆಡಿ ಇದ್ದಾರೆ, ತಗೊಂಡ್ಬಿಡೋಣ. ಬೆಂಗಳೂರಿಂದ ಕೃಷ್ಣೇಗೌಡ ಅನ್ನುವಂಥವ್ರು ಕಾಲ್ ಮಾಡಿದ್ದಾರೆ. ಕೃಷ್ಣೇಗೌಡರು ಮಾತಾಡಿ. ನಮಸ್ಕಾರ. ನಮಸ್ಕಾರ ಸರ್. ತಾವ್ ಯಾರ ಬಗ್ಗೆ ಕೇಳಬೇಕಾಗಿದೆ, ಅವ್ರದ್ದು ಡೇಟ್ ಆಫ್ ಬರ್ತ್ ಹೇಳಿ. ನಂದೇ ಸರ್. ಬೆಳಗ್ಗೆ 7 ಗಂಟೆಗೆ ಏನ್ ಕೇಳ್ಬೇಕು ಅನ್ಕೊಂಡಿದ್ರಿ? ಏನ್ ನಕ್ಷತ್ರ? ನಕ್ಷತ್ರ ಮೃಗಶಿರ, ಮಿಥುನ ರಾಶಿ. ಎಲ್ಲೂ ವರ್ಕ್ ಕೇಳ್ಬೇಕಿತ್ತು, ಎಲ್ಲೂ ಜಾಬ್ ಸಿಗ್ತಾ ಇರ್ಲಿಲ್ಲ ಸರಿಯಾಗಿ. ಏನ್ ಓದಿದ್ರಿ ತಾವು? ತಾವು ಟೆಕ್ನಿಷಿಯನ್ ವರ್ಕ್ ಮಾಡಿ, ಐಟಿಐ ಮಾಡಿದ್ದೀನಿ, ಪಿಯುಸಿ ಮಾಡಿದ್ದೀನಿ. ಓಕೆ. ಇಲ್ಲಿ ಎಲ್ಲೋದ್ರು ಒಂದು ಕನ್ಸಿಸ್ಟೆಂಟ್ ಆಗಿ ನಿಲ್ಲಕಾಗ್ತಿಲ್ಲ, ಒಂದ್ ಸ್ವಲ್ಪ ಸ್ವಲ್ಪ ದಿನ ಆದ್ಮೇಲೆ ಎಲ್ಲ ಬಿಟ್ಟೋಗೋದು ಆ ತರ ಆಗ್ತಿದೆ. ಓಕೆ ಸರ್, ಕೇಳಿ. ಅದಕ್ಕೆ ನಿಮ್ ಡೇಟ್ ಆಫ್ ಬರ್ತ್ ಯಾವ್ದಾರು ಲೆಕ್ಕ ಹಾಕಿದ್ರಾ? ಇಲ್ಲ. ಇಲ್ವಾ? ಫಸ್ಟ್ ನಿಮ್ ಡೇಟ್ ಆಫ್ ಬರ್ತ್ ಲೆಕ್ಕ ಹಾಕಿ, ನಿಮ್ ಕೆಲ್ಸ, ನಿಮ್ ಸಂಬಳ ಎಲ್ಲ ಆಟೋಮೆಟಿಕ್ ಲೆಕ್ಕ ಹಾಕ್ಬೋದು. ಆಮೇಲೆ ನಿಮ್ ಡೇಟ್ ಅಲ್ಲಿ ಯಾರು ಹುಟ್ಟಿದಾರೆ ಗೊತ್ತಾ? ಗೊತ್ತಿಲ್ಲ. ಒಂದ್ ಸ್ವಲ್ಪ ಲೆಕ್ಕ ಹಾಕಿ ಸರ್, ಬರೀ ನಿಮ್ ಒಬ್ಬರದೇ ನೋಡ್ಬೇಡಿ, ಬರೀ ನಿಮ್ ಕೆಲಸದ ಬಗ್ಗೆ ಗಮನ. ಅಂಬರೀಶ್ 29ನೇ ತಾರೀಕು ನೋಡಿ, ಅವರು ಕೂಡ ಮಂಡ್ಯದಲ್ಲಿ ಹಂಗ ಹಿಂಗ ಹಂಗ ಹಿಂಗ ಅಂತಾರೆ. ನೀವು ನೋಡಿ ಹಂಗ ಹಿಂಗ ಅಂತ ಇದ್ರಾ? ದಯವಿಟ್ಟು ನಿಮ್ ಕೆಲಸ ಕಾರ್ಯಗಳನ್ನೆಲ್ಲ ಬರ್ಕಳಿ ಒಂದ್ ಪೆನ್ ಅಲ್ಲಿ. 6/6/15/24 ಕೆಲಸ ಕಾರ್ಯ ಮಾಡಿ, 3/12/21 ಕೆಲಸ ಕಾರ್ಯ ಮೂವತ್ ಮಾಡ್ಬೇಡಿ. 30 ವಿಕೆ ಸ್ಟೇಟ್ ನೋಡಿ, ಪ್ರೇಮ್ ಮಿಸ್ಸಸ್ ಅವ್ರು 30ನೇ ತಾರೀಕು ನೋಡಿ, ಆ ಪಕ್ಷ ಈ ಪಕ್ಷ ಅಂತಾರೆ ನೋಡಿ. ಪಕ್ಕದಲ್ಲಿ ಒಂದ್ 0 ಬರುತ್ತೆ, 0 ಎಲ್ಲಾ ಕಡೆಗೂ ಬಾಲಾಡ್ದಂಗೆ ಆಡ್ತಾ ಇರುತ್ತೆ. ಆ 0 ಜಾಸ್ತಿ ಫಾಲೋ ಮಾಡಬಾರ್ದು. ಆಮೇಲೆ ದಯವಿಟ್ಟು ಇನ್ನೊಂದು ನಕ್ಷತ್ರ, ನಿಮ್ಗೆ ಯಾವ ನಕ್ಷತ್ರ ಉದ್ದಾರ ಮಾಡುತ್ತೆ ಅಂತ ಗೊತ್ತಾ? ಮನೇಲಿ ಕ್ಯಾಲೆಂಡರ್ ಇದೆ, ಅದ್ರ ಯಾವ ನಕ್ಷತ್ರ ಏನೇನು ಮಾಡುತ್ತೆ ಅಂತ ಗೊತ್ತಿಲ್ಲ, ಬರೀ ಸಂಬಳತಾನಕ್ಕೆ ಮಾತ್ರ ಅದೊಂದು ಕ್ಯಾಲೆಂಡರ್ ಅಂತ ತಿಳ್ಕೊಂಡಿದ್ರಾ? ಸಾಮಾನ್ಯ ಜನರಿಗೆ ಅಲ್ಲ ಇದನ್ನ. ಯಾಕೆಂದ್ರೆ ನೀವು ಮೃಗಶಿರ ನಕ್ಷತ್ರ ಹುಟ್ಟಿದ್ರಲ್ವಾ?
ನಾನು ಇಷ್ಟು ಚೆನ್ನಾಗಿ ನಿಮ್ಮ ಹತ್ರ ಯಾಕೆ ಮಾತಾಡ್ತೀನಿ, ನನ್ನ ನಕ್ಷತ್ರ ಶತಭಿಷ ನಕ್ಷತ್ರ, ನಿಮಗೆ ನಾನು ಸಂಪತ್ತಾರೆ ಆಗ್ತೀನಿ ಅಂದ್ರೆ ನನ್ನ ನಕ್ಷತ್ರ ಆರಿದ್ರ ಸ್ವಾತಿ ಶತಭಿಷ ನಕ್ಷತ್ರದಲ್ಲಿ ನಿಮಗೆ ದುಡ್ಡು ಕಾಸು ಸಿಗುತ್ತೆ, ಇನ್ ಮುಂದೆ ಚೆಕ್ ಮಾಡಿ ಈ ನಕ್ಷತ್ರ ಬಂದಾಗೆಲ್ಲ ದುಡ್ಡು ಸಿಗುತ್ತೆ, ಆಮೇಲೆ ಒಳ್ಳೆ ಊಟ ಸಿಗುತ್ತೆ, ಆಮೇಲೆ ಈ ನಕ್ಷತ್ರದಲ್ಲಿ ನೀವು ಬಟ್ಟೆ ತರಕ್ ಹೋದ್ರೆ 5,000 ರೂಪಾಯಿ ಬಟ್ಟೆನ ಒಂದು 4,000 ರೂಪಾಯಿ ತರಬಹುದು, ಇಲ್ಲಾಂದ್ರೆ 4,000 ರೂಪಾಯಿ ಬಟ್ಟೆನ 5,000 ರೂಪಾಯಿ ತಂದ್ಬಿಡ್ತೀರಾ. ದಯವಿಟ್ಟು ಈ ನಕ್ಷತ್ರದಲ್ಲಿ ಎಲ್ಲ ಕೆಲಸ ಕರೆ ಮಾಡಿ, ಆಮೇಲೆ ನೀವು ಇನ್ನೂ ಸಕ್ಸಸ್ ಆಗಕ್ಕಂದ್ರೆ ಅಶ್ವಿನಿ ಮಕ ಮೂಲ ನಕ್ಷತ್ರ ಇದು ಸಾಧಕ ತಾರೆ.